ನಮಸ್ಕಾರ ದೇವರು ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಬೆಂಕಿ ಗೇಮರ್ ಚಾನಲ್. ಮಸ್ತ್ ಮಸ್ತ್ ಆಗಿರ್ತಕ್ಕಂಥ ಇವತ್ತು ಫುಲ್ಲಿ ಮಾಡಿಫೈಯಬಲ್ KKRTC ಲಿವರಿನ ತರದ ಇವರು ಅಂದ್ರೆ ಕಲ್ಯಾಣ ಕರ್ನಾಟಕ ಸಾರಿಗೆ. ಇದ್ಯಾವ್ದು ಹೊಸ ಹೆಸರು, ಹೊಸ ಮಾಡೆಲ್ ಎಲ್ಲ ಹೇಳ್ತಿದ್ಯಾ? BS6 ವೇರಿಯಂಟ್ ಅಂತಾನೆ ಸ್ಪೆಷಲಿ ಎಡಿಷನಬಲ್ ಎಡಿಟಬಲ್ ಲಿವರಿನ ನಾನು ಮಾಡಿ ಇವರು. ಬಟ್ ಒಂದು ಸ್ವಲ್ಪ ಅಳುಕು ಉಳುಕು ಇರ್ಬೋದು, ಅವನ್ನೆಲ್ಲ ನೀವು ತೆಗೆದಾಕೋಣ ಅನ್ಕೊಂಡಿದ್ದೀನಿ. ಆದ್ರೆ ಒಂದು ಲಿವರಿ ಬಗ್ಗೆ ಅಂತೂ ಮಾಸ್ ಆಗಿರ್ತಕ್ಕಂಥ ಒಂದು ಫುಲ್ ಮಾಡಿಫೈಯಬಲ್ ಲಿವರಿನ ನಿಮಗೆ ತೋರಿಸ್ತಾ ಇದ್ದೀನಿ. ಅದು ಹೆಂಗೈತೆ, ಏನ್ ಕತೆ, ಏನು ಅದ್ರ ಪಾಸ್ವರ್ಡ್, ಏನ್ ಕತೆ, ಎಲ್ಲದು ಹೇಳ್ತೀನಿ ವಿಡಿಯೋದಲ್ಲಿ. ಫಸ್ಟ್ ಒಂದು ಇಂಟ್ರೋ ಹಾಕ್ಬೇಕು, ಆ ಇಂಟ್ರೋ ಹೆಂಗಿರುತ್ತೆ ಅಂದ್ರೆ ನೀವು ಅದನ್ನ ನೋಡಿದ ಮೇಲೆ ಗೊತ್ತಾಗುತ್ತೆ. ಓಕೆ ಬನ್ನಿ ಇಂಟ್ರೋನ ನೋಡೋಣ. ದೇವ್ರು 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 ದೇವ್ರು, ಹೆಂಗೈತೆ ಗುರು ಈ ಲಿವರಿ ಅಂತ ಕೇಳ್ಬೋದು ಗುರು. ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ ಈ ಲಿವರಿ ಬಂದ್ಬಿಟ್ಟು ಫುಲ್ಲಿ ಮಾಡಿಫೈಯಬಲ್ ಆಗಿರೋದ್ರಿಂದ ಫುಲ್ ಅಂದ್ರೆ ಫುಲ್ಲಿ ಒಂದು V1 ಎಡಿಷನ್ ಲೆವೆಲ್ ಅಲ್ಲಿ ನಾನು ಬಿಡ್ತಿದ್ದೀನಿ. V1 ವರ್ಷನ್ ಅಂತಾನೆ ಹೇಳ್ತೀನಿ ಗುರು. V2 ವರ್ಷನ್ ಇನ್ನೂ ಮಾಡಿಫೈಯಬಲ್ ಮಾಡ್ಬೇಕಂತಾನೆ ಇದೀನಿ. ಇದನ್ನ ನನ್ನ ಒಂದು ಓನ್ ಕ್ರಿಯೇಷನ್ ಅಂದ್ರೆ ಇದರಲ್ಲಿ ನಾ ಇದು ರಿಯಲ್ ಆಗಿ ಹಂಗೈತೆ ಅದೇ ತರನೇ ಮಾಡಿದ್ದೀನಿ ಗುರು. ಬಟ್ ನಾನು ಇನ್ನೂ ಸ್ವಲ್ಪ ಎಕ್ಸ್ಟ್ರಾಡಿನರಿ ಆಗಿ ಆಕ್ಸೆಸರೀಸ್ ಏನಾದ್ರು ಆ್ಯಡ್ ಮಾಡಿ ಹೆವಿಯಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ಏನಾದರೂ ನೀವು ಇದಕ್ಕೆ ಪ್ರೋತ್ಸಾಹ ಕೊಟ್ಟು ನನಗೆ ಕಮೆಂಟ್ ಮಾಡಿದರೆ V2 ವರ್ಷನ್ ಅಂತ ಕೊಟ್ರೆ ಸಾಕ್ರಿ ಕಮೆಂಟ್. ಆ V2 ವರ್ಷನಿಗೆ ಸರಿಯಾಗಿರ್ತಕ್ಕಂಥ ಲಿವರಿನ ಎಡಿಟ್ ಮಾಡುವ ಮತ್ತೆ ಮತ್ತೆ ಅಂತ ಹೇಳ್ತಿರ್ಬೋದು. ಬಟ್ ವಿಡಿಯೋದಲ್ಲಿ ಏನಪ್ಪ ನಾನು ನಿಮ್ಗೆ ಹೇಳ್ಬೇಕಂತ ಅಂತಂದ್ರೆ, ಫಸ್ಟ್ ಕರೆಕ್ಟ್ ಆಗಿ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತೀನಿ. ವಿಡಿಯೋದಲ್ಲಿ ಎರಡು ಭಾಗದಲ್ಲಿ ನಾನು ಪಾಸ್ವರ್ಡ್ನ ಕೊಡ್ತೀನಿ. ಯಾಕೆ ಗೊತ್ತಾ, ಒಂದ್ ಭಾಗದಲ್ಲಿ ಕೊಟ್ರೆ ನೀವು ಎಲ್ಲೋ ಒಂದ್ಸತಿ ಎರಡು ಸ್ಕ್ರಾಲ್ ಡೌನ್ ಮಾಡಿ ಹಂಗೆ ವಿಡಿಯೋನ ನೋಡ್ಬಿಡ್ತೀರಾ ಅಂತ ನನಗೆ ಗೊತ್ತು. ಅದಕ್ಕೋಸ್ಕರ ಈ ಸತಿ ನಾನು ಸ್ವಲ್ಪ ಟ್ವಿಸ್ಟ್ ಇರಲಿ ಅಂತ ಹೇಳಿ ಟ್ವಿಸ್ಟ್ ಕೊಡ್ತೀನಿ. ನಮ್ಮ ಕನ್ನಡಿಗರು ಹೆಂಗ್ ಮಾಡ್ತಾರೆ ಏನ್ ಕತೆ ಅಂತ ಗೊತ್ತು, ನೋಡುವ. ಬಟ್ ಯಾರು ಕಮೆಂಟಲ್ಲಿ ನೀವು ಪಾಸ್ವರ್ಡನ್ನು ಹಾಕಂಗಿಲ್ಲ, ಕಮೆಂಟ್ ಪಾಸ್ವರ್ಡ್ ಹಾಕಿದರೆ ಪಾಸ್ವರ್ಡ್ನ ಡಿಲೀಟ್ ಮಾಡುವ. ಯಾಕಂತಂದರೆ ಎಲ್ಲರಿಗೂ ಅದೇ ಕೊಟ್ಟರೆ ಆಮೇಲೆ ಇನ್ನೇನು ರೀ, ಅದೇನಾಗುತ್ತೆ, ಅದು ಇಲ್ದಂಗೆ ಆಗುತ್ತೆ. ಬನ್ನಿ ವಿಡಿಯೋದಲ್ಲಿ ನೋಡ್ತಿರ್ಬೋದು ನೀವು, ನಾನು ಲಿವರಿನ ತೋರಿಸ್ತಿದ್ದೀನಿ. ಟಾಪ್ ಆ್ಯಂಗಲಲ್ಲಿ ನೋಡ್ತಿರ್ಬೋದು ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಒಂದು ರಿಯಲಿಸ್ಟಿಕ್, ನಾನು ಒಂದು ಇಮ್ಯಾಜಿನರಿ ರಿಯಲಿಸ್ಟಿಕ್ ಆಗಿ ಎಡಿಟಿಂಗ್ ಮಾಡಿದ್ದೀನಿಪ್ಪ. ಇದರಲ್ಲಿ ಯಾವುದೇ ಫುಲ್ಲು ರಿಯಲಿಸ್ಟಿಕಲ್ಲಿ ಯಾವುದು ನಾವು ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ, ಮಾಡಿದ್ದೀನಿ ಅಂತಲೂ ಹೇಳೋಕ್ಕಾಗಲ್ಲ. ನೋಡ್ತಿರ್ಬೋದು ಜೈ ಶ್ರೀರಾಮ್ ಅಂತ ಹಾಕಿದ್ವಿ, ಆ ಕಡೆ ಈ ಕಡೆ ಎರಡು ದೇವ್ರ ಫೋಟೋನ ಹಾಕಿದ್ವಿ, ಕೆಳಗಡೆ ಬರ್ತಿದ್ದಂಗೆ ಅಶೋಕ್ ಲೇಲ್ಯಾಂಡ್ ಅಂತ ಹಾಕಿದ್ವಿ. ಆ ಲೋಗೋನ ಸಮೇತ ನಾನೇ ಹಾಕಿರೋದು ಗುರು. ಬಟ್ ನನಗೆ ಆ ಥರ ಒಂದು ಫುಲ್ ಬೇಸಿಕ್ ಲೆವೆಲಲ್ಲಿ ಸಿಕ್ತು, ಒಂಥರ ರಿಯಲಿಸ್ಟಿಕ್ ಆಗಿತ್ತು, ಅದಕ್ಕೆ ಅದನ್ನೇ ಆ್ಯಡ್ ಮಾಡಿದೆ. ನೋಡ್ತಿರ್ಬೋದು ಮಂಜುನಾಥ್ ಸ್ವಾಮಿ ಫೋಟೋನ ಸಮೇತ ಹಾಕಿದ್ದೀವಿ. ಈ ಕಡೆ ಸೈಡು ಫುಲ್ಲು ಮಿರರ್ ಎಲ್ಲ ಫುಲ್ಲು ಮಾಡಿಫೈಯಬಲ್ ಆಗಿದ್ದಾವೆ. ಮಿರರ್ ಬಗ್ಗೆನೂ ಏನು ಬೇರೆ ಮಾತಾಡೋಂಗಿಲ್ಲ, ಯಾಕಂದ್ರೆ ಅಲ್ಟಿಮೇಟಾಗಿ ಎಡಿಟಿಂಗ್ ಮಾಡಿಸಿದ್ವಿ. ಮೇಲ್ಗಡೆ K32 ಅಂತೆಲ್ಲ ನಂಬರು ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗಿ ಚೂರೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೈತೆ. ಬಟ್ ಆ ನಂಬರ್ ಪ್ಲೇಟಿಂದ ಒಂದು ಮಿಸ್ಟಿಂಗ್ ಬಿಟ್ಟರೆ ಇನ್ನೇನಿಲ್ಲ ಅವರು. ಇದರಲ್ಲಿ ನೋಡ್ತಿರ್ಬೋದು ಸೈಡಿಗೆ ಬಂದರೆ ನಾನು ಮೇಲ್ಗಡೆ ರೋಸ್ ಹಾಕಿದ್ದೆ, ಆ ರೋಸು ಸ್ವಲ್ಪ ಮಿಸ್ ಆಗಿ ಅಲ್ಲೆಲ್ಲ ಕಟ್ಟಾಗಿ ಡಿಸೈನ್ ಆಗಿ ತೋರಿಸ್ತೈತೆ. ನಾನು ಇರಲಿ ಬಿಡು, ಸಖತ್ತಾ ಕಾಣ್ತೈತೆ ಅಂತ ಬಿಟ್ಟು ಹಿಂಗೆ ನೋಡ್ತಿರ್ಬೋದು. ನೀವು ರೋಸು ಕಾಣಿಸ್ತೈತೆ ಇಲ್ಲ ಅನ್ನೋದೇ ಗೊತ್ತಾಗಲ್ಲ, ಅದು ಒಂದು ಇಮ್ಯಾಜಿನರಿ. ಒಳಗಡೆಯಿಂದ ನೋಡಿದ್ರೆ ಭಾಳ ಚಲೋ ಕಾಣತ್ತೆ ಅಂತ ಅನ್ಕೋಬಹುದು, ಅದಕ್ಕೋಸ್ಕರ ನಾನು ಒಳಗಡೆಯಿಂದ ಕಾಣಲಿ ಅಂತೇಳಿ ಒಳಗಿಂದ ಮಾಡಿದ್ದೀನಿ ಗುರು. ನೋಡ್ತಿರ್ಬೋದು ಸೈಡ್ ಆ್ಯಂಗಲ್ ಬಂದ್ಬಿಟ್ರೆ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಮಸ್ತಾಗಿ ಆ್ಯಡ್ ಮಾಡಿ ಹಾಕಿದ್ದೀವಿ. ಬಟ್ ಈ ಲೋಗೋ ನನಗೆ ಯಾವುದೇ ಒರಿಜಿನಾಲಿಟಿಯಲ್ಲಿ ಸಿಗಲಿಲ್ಲ, ನಾನು ಅಷ್ಟು ರಿಸರ್ಚ್ ಮಾಡಿದ್ರು. ಬಟ್ ಆದರೂ ಇರಲಿ ಬಿಡಿ ಅಂತ ಅಂದ್ಕೊಂಡು ಸುಮ್ಮನೆ ಅದೇ. ನೋಡ್ತಿರ್ಬೋದು ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ. ನಾನು ಎಕ್ಸ್ಟ್ರಾಡಿನರಿಯಾಗಿ ಎಡಿಟ್ ಮಾಡಿ ಮತ್ತಿಲ್ಲಿ ನಂಬರ್ ಪ್ಲೇಟ್ ಆ್ಯಡ್ ಮಾಡಿದ್ದೆ. ಬಟ್ ಅದು ಅವರು ಡಿಫಾಲ್ಟಲ್ಲಿ ನಂಬರ್ ಪ್ಲೇಟನ್ನು ಆ್ಯಡ್ ಮಾಡಿಬಿಟ್ಟಿದ್ದಾರೆ, ನಾನು ಅದಕ್ಕೆ ಗೊತ್ತಾಗಲಿಲ್ಲ. ಇರಲಿ ಬಿಡಿ, ಏನಾಗಲ್ಲ ಅಂತೇಳಿ HSRP ನಂಬರ್ ಪ್ಲೇಟ್ ಅಂತ ಹೇಳಿ ಅದು ಓಲ್ಡ್ ನಂಬರ್ ಪ್ಲೇಟ್ ಮೇಲೆ HSRP ನಂಬರ್ ಪ್ಲೇಟ್ನ ಹಾಕ್ಸಿದೀವಿ ಅಂತ ಹೇಳ್ತಿದ್ವಿ. BS6 ವೇರಿಯಂಟ್ ಆಗಿರೋದ್ರಿಂದ ಅದರಿಂದಾನೇ ಬಂದಿರೋದ್ರಿಂದ ನಾವು ಎಡಿಟ್ ಮಾಡಿಸಿದ್ವಿ ಅಂತಲ್ಲಿ ತೋರಿಸ್ತಿದ್ವಿ. ಇವರು ಮೇಲ್ಗಡೆ ನೋಡ್ತಿರ್ಬೋದು KKRTC ಮತ್ತು ಧರ್ಮಸ್ಥಳ ಲೋಗೋ ಮತ್ತು ಹೂವಿನ ಡಿಸೈನ್ ಎಲ್ಲ ಹಾಕಿದ್ದೀನಿ ಗ್ಲಾಸ್ ಮೇಲೆ. ಜೈ ಶ್ರೀರಾಮ್ ಅಂತ ಆಂಜನೇಯನ ಫೋಟೋ ಎಲ್ಲ ಒಂದು ರಿಯಲಿಸ್ಟಿಕ್ ಆಗಿರ್ತಕ್ಕಂಥ ಒಂದು ಸಖತ್ತಾಗಿರ್ತಕ್ಕಂಥ ಒಂದು ಪಿಕ್ಕನ್ನೇ ಹಾಕಿದ್ದೀನಿ. ಹಿಂದೆ ನೋಡ್ತಿರ್ಬೋದು ನೀವು ರಿವರ್ಸ್ ಕ್ಯಾಮ್ರಾನ ಸ್ವಲ್ಪ ಕಾಣಿಸ್ತಿರ್ಬೋದು. ರಿವರ್ಸ್ ಕ್ಯಾಮ್ರಾನು ಸಖತ್ತಾಗಿ ಇದೆ, ರಿವರ್ಸ್ ಕ್ಯಾಮ್ರಾ ಬಗ್ಗೆ ಬೇರೆ ಮಾತಾಡೋಂಗಿಲ್ಲ. ಮತ್ತು ಬಿಟ್ಟರೆ ಕೆಳಗಡೆಯಿಂದ ಅಲ್ಟಿಮೇಟಾಗಿ ಕಾಣಿಸುತ್ತೆ ಮೇಲಿಂದ ಕೆಳಗಡೆ. ನೀವು ಪೇಂಟಿಂಗ್ಸ್ನೆಲ್ಲ ನಾನು ನೋಡ್ಬೋದು. ಭಾಳ ತಲೆನೋವು ಅನ್ಕೊಂಬಿಡಿ, ಇದು ಲಿವರಿನ ಮಾಡೋದು ಸುಮ್ಮನೆ ಅನ್ಕೊಬೋದು. ಎಲ್ಲರೂ ಏ ಬಿಡ ಅದೇನು ಈಸಿಯಾಗಿ ಮಾಡ್ಬೋದು ಅನ್ಕೊಬೋದು. ಬಟ್ ಇದು ಸ್ವಲ್ಪ ಕಷ್ಟನೇ ಇರುತ್ತೆ. ಸ್ವಲ್ಪ ಆದಷ್ಟು ಯೋಚನೆ ಮಾಡಿ ಎಷ್ಟು ಮಿಸ್ಟೇಕ್ಸ್ ಇರುತ್ತೆ ಅದನ್ನೆಲ್ಲ ತಿದ್ದಿಸಿ ಅದು ಮಾಡಿದ್ವಿ. ಭಾಳ ತಲೆ ತಿಂದ್ಬಿಡುತ್ತೆ, ಭಾಳ ಟೈಮ್ ಆಗುತ್ತೆ. ತಲೆ ತಿನ್ನೋದಿಲ್ಲ, ಇಷ್ಟಪಟ್ಟೆ ಮಾಡೋದು ಎಲ್ಲರೂ, ಯಾರು ಕಷ್ಟಪಟ್ಕೊಂಡು ಮಾಡಲ್ಲ. ಆದರೂ ಅದಕ್ಕೆ ಸರಿಯಾದ ಪ್ರೋಸೆಸ್ ಇರಲಿಲ್ಲ, ವೇಸ್ಟ್ ಆಗಿಬಿಡುತ್ತೆ ಆ ಲಿವರಿ ಮಾಡಿದ್ದು ಸಮೇತ. ಇನ್ನು ಈ ಸೈಡ್ ಸಮೇತ ನೋಡ್ತಿರ್ಬೋದು ನೀವು, ಈ ಸೈಡಲ್ಲಿ ಯಾವುದೇ ಒಂದು ಏನು ಎಕ್ಸ್ಟ್ರಾಡಿನರಿಗೆ ಏನಿದಿಲ್ಲ, ಅಲ್ಟಿಮೇಟಾಗಿ ಐತೆ ಲಿವರಿ ಬಂದ್ಬಿಟ್ಟು. ಈ ಸೈಡಲ್ಲಿ ನಿಮಗೆ ಅದು ಏನದು ಏನು ಕಾಣಿಸ್ತೈತೆ ಅಂದರೆ ನೆರಳು ಕಾಣಿಸ್ತೈತೆ ಗಿಡದ್ದು. ಬಟ್ ಅದು ಬಿಟ್ಟರೆ ಇನ್ನೇನಿಲ್ಲ, ಈ ಸೈಡು ಸೇಮ್ ಇದೆ. ಯಾವುದೇ ರೀತಿಯಾಗಿ ಫೇಕ್ ಎಡಿಷನ್ ಮಾಡಿಲ್ಲ ಇದರಲ್ಲಿ, ಜಾಸ್ತಿ ರಿಯಲಿಸ್ಟಿಕ್ ಆಗಿ ಎಡಿಟ್ ಮಾಡಿದ್ದೀನಿ. ರಿಯಲ್ ಫೋಟೋನ ಸಮೇತ ನಿಮ್ಗೆ ಹಾಕಿ ತೋರಿಸ್ತಿದ್ದೀನಿ. ಫಸ್ಟ್ಗೇನು ತೋರಿಸ್ತಿದ್ದೆ, ಬಟ್ ಈಗಲೇ ತೋರಿಸ್ತೀನಿ ನಿಮಗೆ ರಿಯಲ್ ಫೋಟೋ ಹೆಂಗೈತೆ ಹಂಗೆ ಮಾಡಿದ್ದೀನಿ. ಫ್ರಂಟ್ ಬ್ಯಾಕ್ ಮಾತ್ರ ಆಲ್ಮೋಸ್ಟ್ ಅಲ್ಲಿ ಸಿಮಿಲಾರಿಟಿ ಸೇಮೇ ಬರಬೇಕು ಅಂತಲೇ ಮಾಡಿದ್ದೀನಿ ಗುರು. ರಿಯಲ್ ಫೋಟೋದಲ್ಲಿ ಹೆಂಗಿರುತ್ತೆ ಹಂಗೆ ಮಾಡಿದ್ದೀನಿ. ಬಟ್ ಯಾವುದೇ ಅಳುಕು ಉಳುಕು ಕಂಡ್ರೆ ಏನಾದ್ರು ಮಿಸ್ಟೇಕ್ ಆಗಿದ್ರೆ ಇನ್ನು ಹೇಳಿ V2 ವರ್ಷನಲ್ಲಿ ಆ್ಯಡ್ ಮಾಡುವ, ಆ್ಯಡ್ ಮಾಡಿ ಇನ್ನು ಅಲ್ಟಿಮೇಟಾಗಿ ಲಿವರಿನ ಬಿಡುವ. ಫಸ್ಟ್ V1 ವರ್ಷನ್ ಬಿಡ್ತಾ ಇದ್ದೀನಿ, ಯಾಕಂದರೆ ಇದಕ್ಕೆ ಸ್ವಲ್ಪ
ಡಿಮ್ಯಾಂಡ್ ಜಾಸ್ತಿ ಇದೆ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಗುರು. ಅಷ್ಟು ಬಿಟ್ಟರೆ ಏನಿಲ್ಲ. ನಿಮಗೆ ಪಾಸ್ವರ್ಡ್ ಬಂದುಬಿಟ್ಟು ಈಗ ಮೇಲ್ಗಡೆ ಬರ್ತಿರುತ್ತೆ, ಈಗ ಆಲ್ರೆಡಿ ಒಂದು ಬಂದೋಗಿದೆ, ಒಂದು ಸುಮಾರು ಒಂದು 1 ನಿಮಿಷದಲ್ಲಿ ಅಂತೂ ಬಂದೋಗಿರುತ್ತೆ. ಬಟ್ ಆಮೇಲೆ ಒಂದು 4-5 ನಿಮಿಷದ ಮೇಲೆ ಬರೋದು, 5 ನಿಮಿಷದ ಮೇಲೆ ಒಂದು ಅರ್ಧ ಭಾಗ ಬರುತ್ತೆ. ಯಾಕೆ ಗೊತ್ತಾ ಈ ರೀತಿ ಮಾಡಿದೆ ಲಿವರಿ ಅಂತ, ಅಥವಾ ಲಿವರಿ ಅಂತಂದರೆ ಲಿವರಿಗಲ್ಲ ಪಾಸ್ವರ್ಡ್ ಅಂತಂದರೆ, ಏನಕ್ಕೆ ಪಾಸ್ವರ್ಡ್ ಈ ರೀತಿ ಆಯ್ತಂದರೆ, ಪಾಸ್ವರ್ಡ್ನ ನಾನು ಒಂದೇ ಸತಿ ಕೊಡ್ತಿದ್ದೆ, ಬಟ್ ಒಂದು ಸತಿ ಕೊಟ್ಟರೆ ಎಲ್ಲರೂ ನೋಡ್ತಿದ್ದಿಲ್ಲ, ವಿಡಿಯೋನ ಯಾರು ವಾಚ್ ಮಾಡ್ತಿಲ್ಲ, ಎಲ್ಲರೂ ಆಲ್ಮೋಸ್ಟ್ ಆಲ್ ಒಂದು ಮಿನಿಮಮ್ 30 ಸೆಕೆಂಡ್ಸ್ ವ್ಯೂಸ್ ನೋಡ್ತಿದ್ದಾರೆ. ಏನು ಡಿಫಾಲ್ಟ್, ಏನು ಫಾಲ್ಟ್ ಇದೆ ಮಾತಾಡೋದ್ರಲ್ಲಿ, ಏನಾದರೂ ತೊಂದರೆ ಇದೆಯಾ? ಮುಂಚೆ ಎಲ್ಲ ವಾಯ್ಸ್ ಕೇಳಿಸ್ತಿದ್ದಿಲ್ಲ ಅಂತಂದ್ರೆ, ವಾಯ್ಸ್ ಅವರು ಸಖತ್ತಾಗಿ ಸ್ಪೀಡಾಗಿ ಮಾತಾಡೋ ಥರ ಎಲ್ಲ ಎಡಿಟ್ ಮಾಡಿಸ್ತಿದ್ದೀನಿ, ಅಲ್ಟಿಮೇಟಾಗಿ ಎಡಿಟಿಂಗು ಸಮೇತ ಮಾಡಿದ್ದೀನಿ ಅನ್ಕೊಬೋದು. ಏನಾದರೂ ಎಡಿಟಿಂಗ್ ಫಾಲ್ಟ್ ಇದ್ದರೆ ಹೇಳ್ಬೋದು, ಅದನ್ನು ಹೇಳಿ ನಾನು ತಿದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂತಂದರೆ ಏನಾದರೂ ಫಾಲ್ಟ್ಸ್ ಇದ್ದರೆ ನಾವು ಸ್ವಲ್ಪ ಕಮೆಂಟ್ ಮಾಡಿದರೆ ನಾವು ತಿಳ್ಕೊಂತೀವಿ ಗುರು. ಇಷ್ಟು ಇಲ್ಲಿವರೆ ಬಗ್ಗೆ ಇರುತ್ತೆ. ನೋಡ್ತಿರ್ಬೋದು ಮಾಡಿಫೈಯಬಲ್ ಆಗಿ ಫುಲ್ಲು ಆ್ಯನಿಮೇಷನ್ ಕೀಸ್ ಎಲ್ಲ ಆ್ಯಡ್ ಮಾಡಿರ್ತಕ್ಕಂಥ ಒಂದು ಬಸ್ ಮೋಡ್ ಇದಾಗಿದೆ. ಬಟ್ ಇದರಲ್ಲಿ ಏನು ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಅಂದರೆ, ಮಿಸ್ ಆಗಿದೆ ಅಂದರೆ ಈ ಮೋಡಲ್ಲಿ ಏನಪ್ಪ ಅದು ಇದು ಏನದು ಗುರು, ಪ್ಯಾಸೆಂಜರ್ಸ್ ಮಿಸ್ ಆಗಿಬಿಟ್ಟಿದ್ದಾರೆ ಗುರು. ಅದನ್ನೇ ಹೇಳ್ಬೇಕು ಅನ್ಕೊಂಡು, ಅದು ಏನೊಂದು ಸ್ವಲ್ಪ ತಲೆಗೆ ಒಳಿಲಿಲ್ಲ. ಬಟ್ ನಾನು ರಿಯಲ್ ಆಗಿ ನ್ಯಾಚುರಲಿಸ್ಟಿಕ್ಕಾಗಿ ಮಾತಾಡ್ತಾ ಇದ್ದೀನಿ ಗುರು, ಯಾವುದೇ ರೀತಿ ನಾನು ವಾಯ್ಸ್ ಓವರ್ ಚೇಂಜ್ ಮಾಡಿಲ್ಲ. ಬಟ್ ಏನು ಅನ್ಕೊಬೋದು, ಇನ್ನೇನು ಮಾತಾಡಕ್ಕೆ ಬರಲ್ಲ ಅಂತ ಎಲ್ಲ ಅನ್ಕೊಂಡಿರ್ಬೋದು, ಅದೆಲ್ಲ ಗೊತ್ತಿಲ್ಲ ನನಗಂತೂ. ನಾನು ಹೆಂಗೆ ಅನಿಸ್ತಿದೆ, ನನಗೆ ಏನು ಅನಿಸ್ತಿದೆ ಅದನ್ನೇ ಹೇಳ್ತಾ ಇದ್ದೀನಿ, ಇದ್ರ ರಿಯಲ್ ಒಪಿನಿಯನ್ ಕೊಡ್ತಾ ಇದ್ದೀನಿ ಗುರು. ಇಷ್ಟು ಹೇಳ್ಕಂತ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಲ್ಲಿಗಂಟ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿದೆ ಹೇಳ್ಕಂತ. ಓಕೆ ಬಾಯ್ ಬಾಯ್, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.